ಬೆಂಗಳೂರು ತುಮಕೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ನೂತನ E20 ಪೆಟ್ರೋಲ್ ವಿತರಣೆಗೆ ಚಾಲನೆಯನ್ನು ಕೊಡ್ತಾರೆ. ಪೆಟ್ರೋಲ್ಗೆ ಶೇಕಡ 20ರಷ್ಟು ಎಥನಾಲ್ ಮಿಶ್ರಣ ಮಾಡುವಂತ ಯೋಜನೆಗೆ ಅವರು ಚಾಲನೆಯನ್ನು ನೀಡುವಂಥದ್ದು. ಬೆಂಗಳೂರಿಗೆ ಹಾಗೆ ತುಮಕೂರಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗ್ತಾ ಇದೆ. ನಾಳೆ ಬೆಳಗ್ಗೆ ಪ್ರಧಾನಿಗಳು ಬೆಂಗಳೂರಿನಲ್ಲಿ ಇರ್ತಾರೆ, ಬೆಂಗಳೂರಿಗೆ ಅವರು ಬರ್ತಾರೆ. ಸೊ ಬೆಂಗಳೂರಿನಲ್ಲಿ ನೂತನ E20 ಪೆಟ್ರೋಲ್ ವಿತರಣೆಗೆ ಚಾಲನೆಯನ್ನು ನೀಡ್ತಾರೆ. ಸೊ ಪೆಟ್ರೋಲ್ಗೆ ಶೇಕಡ 20ರಷ್ಟು ಎಥನಾಲ್ ಮಿಶ್ರಣ ಮಾಡುವಂಥ ಯೋಜನೆ ಇದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಪ್ಲಾಸ್ಟಿಕ್ ಬಾಟಲ್ನಿಂದ ತಯಾರಿಸಿದಂಥ ಸಮವಸ್ತ್ರವನ್ನು ಅನಾವರಣ ಮಾಡ್ತಾರೆ. ಅಂದರೆ ಬಳಸಿ ಬಿಸಾಡುವಂಥ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಈ ಒಂದು ಯೂನಿಫಾರ್ಮ್ ಅನ್ನು ತಯಾರಿಸಬಹುದಾಗಿದೆ. ಅದಾದ ನಂತರ ಬೆಂಗಳೂರಿನಿಂದ ನೇರವಾಗಿ ತುಮಕೂರಿಗೆ ಹೋಗ್ತಾರೆ. ತುಮಕೂರಿನಲ್ಲಿ ದೇಶದ ಅತಿ ದೊಡ್ಡ ರಕ್ಷಣಾ ಹೆಲಿಕಾಪ್ಟರ್ ಘಟಕವನ್ನು ಉದ್ಘಾಟನೆ ಮಾಡ್ತಾರೆ. ತುಮಕೂರು ಕೈಗಾರಿಕಾ ಟೌನ್ಶಿಪ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಅದಾದ ನಂತರ ತಿಪಟೂರು ಚಿಕ್ಕನಾಯಕನಹಳ್ಳಿ ಶುದ್ಧ ಕುಡಿಯುವ ನೀರು ಯೋಜನೆಗೆ ಅಡಿಗಲ್ಲನ್ನು ಹಾಕ್ತಾರೆ. ಜಲಜೀವನ್ ಮಿಷನ್ 2 ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಸಹ ನೆರವೇರಿಸ್ತಾರೆ. ವೇಳಾಪಟ್ಟಿ, ಪ್ರಧಾನಿ ನರೇಂದ್ರ ಮೋದಿ ಅವರ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ನಾಳೆ ಅವರು ಎಲ್ಲೆಲ್ಲಿ ಭೇಟಿ ಕೊಡ್ತಾರೆ ಅನ್ನೋದು, ಅವರ ಮುಖ್ಯ ಕಾರ್ಯಕ್ರಮಗಳಿರ್ತಕ್ಕಂಥದ್ದು ಬೆಂಗಳೂರು ಮತ್ತು ತುಮಕೂರು ಎರಡೂ ಜಿಲ್ಲೆಗಳಿಗೆ ಅವರು ಭೇಟಿ ಕೊಡ್ತಾರೆ. ಮೊದಲು ಬೆಂಗಳೂರಿನಲ್ಲಿ E20 ಪೆಟ್ರೋಲನ್ನು ವಿತರಣೆ ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಗೆ ಚಾಲನೆಯನ್ನು ಕೊಡ್ತಾರೆ. ಪೆಟ್ರೋಲ್ಗೆ ಶೇಕಡ 20ರಷ್ಟು ಎಥನಾಲನ್ನು ಮಿಶ್ರಣ ಮಾಡುವಂಥ ಯೋಜನೆ ಇದು. ಅದಾದ ನಂತರ ಪ್ಲಾಸ್ಟಿಕ್ ಬಾಟಲ್ನಿಂದ ಸಮವಸ್ತ್ರ ಅನಾವರಣ ತಯಾರಿಸಿರ್ತಕ್ಕಂಥ ಸಮವಸ್ತ್ರ ಅನಾವರಣ ಮಾಡ್ತಾರೆ. ಅಂದರೆ ಬಳಸಿ ಬಿಸಾಡುವಂಥ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಬಟ್ಟೆಯನ್ನು ಅನಾವರಣ ಬಟ್ಟೆಯನ್ನು ತಯಾರಿಸಬಹುದು ಅನ್ನುವ ವಿಚಾರ, ಅದೊಂದು ಟೆಕ್ನಾಲಜಿನ ಬಳಸ್ಕೊಂಡು ಯಾವ ರೀತಿಗೆ ಆ ಒಂದು ಯೂನಿಫಾರ್ಮನ್ನು ತಯಾರಿಸಬಹುದು ಅನ್ನೋದನ್ನು ಅವರು ಅನಾವರಣ ಮಾಡ್ತಾರೆ. ಅದಾದ ನಂತರ ನೇರವಾಗಿ ಅವರು ತುಮಕೂರಿಗೆ ಹೋಗ್ತಾರೆ. ತುಮಕೂರಿನಲ್ಲಿ ದೇಶದ ಅತಿ ದೊಡ್ಡ ರಕ್ಷಣಾ ಹೆಲಿಕಾಪ್ಟರ್ ಘಟಕವನ್ನು ಉದ್ಘಾಟನೆ ಮಾಡ್ತಾರೆ. ತುಮಕೂರು ಕೈಗಾರಿಕಾ ಟೌನ್ಶಿಪ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಅದಾದ ನಂತರ ತಿಪಟೂರು ಚಿಕ್ಕನಾಯಕನಹಳ್ಳಿ ಶುದ್ಧ ಕುಡಿಯುವ ನೀರು ಯೋಜನೆಗೆ ಅಡಿಗಲ್ಲನ್ನು ಹಾಕ್ತಾರೆ. ಜಲಜೀವನ್ ಮಿಷನ್ 2 ಯೋಜನೆ ಇದು. ಈ ಒಂದು ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಹೆಲಿಪ್ಯಾಡ್